ಪೇಪರ್ ಓದ್ಬೇಕಾದ್ರೆ ಸ್ವಲ್ಪ ನೋಡ್ಬೇಕಾದ್ರೆ ಸ್ವಲ್ಪ ಮಂಜು ಮನಸ್ಸಿಗೆ ಬೇಜಾರಾಯಿತು. ಲೈಫಲ್ಲಿ ಈ ಥರ ಆಯ್ತಲ್ಲ, ಮುಂದಾರು ಕೇರ್ ಆಗಿರ್ಬೋದು. ಇಮಿಡಿಯೇಟ್ಲಿ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ, ಆ ಡಾಕ್ಟ್ರು ಈ ಥರ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಹೋಗಿ ಎವರಿ ಸ್ಯಾಟರ್ಡೆ ಆ್ಯಂಡ್ ಮಂಡೇ ವಿಠಲ್ ಹಾಸ್ಪಿಟ್ಲಿಂದ ವ್ಯಾನ್ ಬರುತ್ತೆ, ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಅಲ್ಲೋಗಿ ಉಪಯೋಗಿಸ್ಕೊಳ್ಳಿ ಅಂತ ಸಜೆಷನ್. ರೆಟಿನಾ ಟೆಸ್ಟ್ ಮಾಡಿದ್ರು, ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು 3 times ಲೇಸರ್ ಟ್ರೀಟ್ಮೆಂಟ್, ಆಮೇಲೆ ಇಂಜೆಕ್ಷನ್ 2 times. ಡಾಕ್ಟ್ರು ಎಲ್ಲ ಸ್ಪಂದಿಸ್ತಾರೆ, ಒಳ್ಳೆ ಡಾಕ್ಟ್ರ್ ಇದ್ದಾರೆ, ಒಳ್ಳೆ ಟ್ರೀಟ್ಮೆಂಟ್. ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ, ಇದು ನಮ್ಮ ಇಂಡಿಯಾದಲ್ಲೇ ಮಾದರಿ. ಬದಲಾವಣೆ ಈಗ ನಾರ್ಮಲ್ ಆಗಿದೆ, ಶುಗರು ನಾರ್ಮಲ್ ಆಗಿದೆ. ಈಗ ಟ್ರೀಟ್ಮೆಂಟು ಎವರಿ 3 months ಚೆಕಪ್ ಮಾಡ್ತಾಯಿದ್ದಾರೆ. ಸ್ಟಾರ್ಟಿಂಗಲ್ಲಿ ಫೀಲ್ ಆಯಿತು, ಟ್ರೀಟ್ಮೆಂಟ್ ತೊಗೊಳ್ತಾ ನಾವು ಕೇರ್ ಆಗಿರೋಕ್ಕೆ ಶುರುವಾದ. ಆವಾಗಿಂದ ಸ್ವಲ್ಪ ನಾವು TV ನೋಡ್ಬೋದು, ಪೇಪರ್ ಓದ್ಬೋದು, ಕಂಪ್ಯೂಟರ್ ನೋಡ್ಬೋದು, ಗ್ಲಾಸ್ ಬರ್ಕೊಟ್ಟಿದ್ದಾರೆ, ಸೇಫ್ಟಿ ಪ್ರಿಕಾಷನ್. ನಮ್ಮ ಮಗಳಿಗೆ ಕಂಪ್ಯೂಟರ್ ಮಾಡಬೇಕಾದ್ರೆ ಏನೇ ಸ್ಪೆಲ್ಲಿಂಗು ಏನೇ ತಪ್ಪಾದ್ರೂ ಅದನ್ನು ತಿದ್ದಿ ಹೇಳೋಂಥ ಒಂದು ಮನೋಭಾವ ಬಂದಿದೆ. ಲೈಫಲ್ಲಿ ಎಲ್ಲ ಚೆನ್ನಾಗಿದ್ದೀವಿ, ಖುಷಿ ಪಡ್ತೀವಿ. One out of every 5 people with diabetes have diabetic retinopathy, potentially blinding condition. You therefore need to see that you have an eye check done every year to prevent blindness and get treated in time.